ಅಕ್ರಮವಾಗಿ ಕಸಾಯಿಖಾನೆ ನಡೀತಾ ಇದ್ದಂತಹ ಸ್ಥಳಕ್ಕೆ ಕಡಬ ಠಾಣಾ ಉಪನಿರೀಕ್ಷಕ ರುಕ್ಮಾ ನಾಯಕ್ ನೇತೃತ್ವದ ಪೊಲೀಸರು ಇಂದು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಕಡಬ ಗ್ರಾಮದ ಕಳಾರ ಎಂಬಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ರವರ ಹಳೆಯ ಮನೆಯ ಹಿಂಬದಿಯ ಶೆಡ್ ಒಂದರಲ್ಲಿ ಅಕ್ರಮವಾಗಿ ದನದ ಮಾಂಸ ಮಾಡ್ತಾ ಇರುವಂತಹ ಕುರಿತು ಬಂದಂತಹ ಮಾಹಿತಿಯ ಮೇರೆಗೆ ಈ ದಾಳಿಯನ್ನು ನಡೆಸಲಾಗಿದೆ. ಅಕ್ರಮವಾಗಿ ಮಾಂಸ ಮಾಡ್ತಾ ಇದ್ದ ಮೂರು ವ್ಯಕ್ತಿಗಳು ಓಡಿ ಪರಾರಿಯಾಗಲು ಯತ್ನಿಸಿದ್ದು ಆರೋಪಿ ಅಬ್ದುಲ್ ರಹಮಾನ್ ಎಂಬಾತನನ್ನ ಬೆನ್ನಟ್ಟಿ ಹಿಡಿದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ರಮವಾಗಿ ಯಾವುದೇ ಪರವಾನಗಿ ಇಲ್ಲದೆ ದನದ ಕರುವನ್ನ ಕಡಿದು ಮಾಂಸ ಮಾಡ್ತಾ ಇದ್ದ ಸ್ಥಳದಲ್ಲಿದ್ದಂತಹ ಪ್ಲಾಸ್ಟಿಕ್ ಟಾರ್ಪಲ್ನಲ್ಲಿದ್ದಂತಹ ಸುಮಾರು 40 ಕೆಜಿಯಷ್ಟು ದನದ ಮಾಂಸ, ದನದ ನಾಲ್ಕು ಕಾಲುಗಳು, ಎಲೆಕ್ಟ್ರಾನಿಕ್ ತೂಕದ ಮಾಪನ ಒಂದು, ಕಬ್ಬಿಣದ ಸತ್ತರ ಕತ್ತಿಗಳು ಎರಡು, ಕಬ್ಬಿಣದ ಚೂರಿಗಳು ಮೂರು, ಕಾಟು ಮರದ ತುಂಡು ಒಂದು, ಶೆಡ್ನ ಹೊರಗಡೆ ಕಟ್ಟಿ ಹಾಕಿದ ನಾಲ್ಕು ದನದ ಕರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸ್ವಾಧೀನಪಡಿಸಿಕೊಂಡ ವಧೆ ಮಾಡಿದ ದನಕರುವಿನ ಮಾಂಸ ಹಾಗೂ ಜೀವಂತ ದನದ ಕರುಗಳ ಅಂದಾಜು ಮೌಲ್ಯ 19,500 ರೂಪಾಯಿ ಎಂದು ಅಂದಾಜು ಮಾಡಲಾಗಿದೆ. ಆರೋಪಿತರಾದ ಮೊಹಮ್ಮದ್ ಶರೀಫ್ ಮತ್ತು ಮೊಹಮ್ಮದ್ ಮುಸ್ತಾಫಾ ಎಂಬುವರು ಓಡಿ ಪರಾರಿಯಾಗಿದ್ದಾರೆ.